ಮೈಸೂರು ಡಿಸೆಂಬರ್ 31 ಮೈಸೂರಿನ ರಂಗಾಯಣದಲ್ಲಿಂದು ಫ್ಲವರ್ ರಂಗ 2021 ಒಂದು ಸಂವತ್ಸರ ಪಕ್ಷಿನೋಟ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶ್ರೀರಾಮಚಂದ್ರ ಹಡಪದ ಮತ್ತು ಕಿರಿಯ ರೆಪರ್ಟರಿ ತಂಡದ ಕಲಾವಿದರಿಂದ ಫ್ಲವರ್ ರಂಗ ಗಾನ ಕಾರ್ಯಕ್ರಮವನ್ನು ಪ್ರಸ್ತುತ ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಪರ್ವ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಫ್ಲವರ್ ರಂಗ ಪುಸ್ತಿಕೆ ಬಿಡುಗಡೆಯನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರಂಗಾಯಣದ ನಿರ್ದೇಶಕರಾದ ಅಡ್ಡಂಡ ಕಾರ್ಯಪ್ಪ, ಉಪನಿರ್ದೇಶಕರಾದ ನಿರ್ಮಲಾ ಮಠಪತಿ, ಶಾಸಕರಾದ ಎಲ್ ನಾಗೇಂದ್ರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಬಿವಿ ವಸಂತ್ ಕುಮಾರ್, ಹೆಸರಾಂತ ನಾಟಕಕಾರರಾದ ESN ಸೇತುರಾಮ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕರಾದ VN ಮಲ್ಲಿಕಾರ್ಜುನ್ ಸ್ವಾಮಿರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ರಂಗಾಯಣದ ನಿರ್ದೇಶಕರಾದ ಅಡ್ಡಂಡ ಕಾರ್ಯಪ್ಪ ಮತ್ತು ಉಪ ನಿರ್ದೇಶಕರಾದ ನಿರ್ಮಲಾ ಮಠಪತಿಯವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ, ಜೆ ಅರಸ್, ಶ್ರೀಗರಿ ವಾರ್ತೆಗರಿ, ಮೈಸೂರು. ಒಂಬೈನೂರ 89 ನಾಟಕ ಕರ್ನಾಟಕ ರಂಗಾಯಣ ಆರಂಭ ಆಯಿತು. ಎಲ್ಲ ಸಹೃದಯ ಮನಸ್ಸುಗಳ ಪ್ರೀತಿ ಹಾರೈಕೆಯಿಂದ ಇವತ್ತು ಇದೊಂದು ದೊಡ್ಡ ಹೆಮ್ಮರವಾಗಿ ರಂಗಭೂಮಿಯಲ್ಲಿ ಬೆಳೆದು ನಿಂತಿದೆ. ಇಲ್ಲಿಯ ವಿಶಿಷ್ಟ ವಿನೂತನ ಕಾರ್ಯಕ್ರಮಗಳು, ರಂಗಾಯಣದ ನಾಟಕಗಳು ವಿಶ್ವ ವಿಖ್ಯಾತಿಯನ್ನ ಗಳಿಸಿದೆ. ಅದಕ್ಕೆ ಕಾರಣ 89 ವಿವಿ ಕಾರಂತರ ಆದಿಯಾಗಿ ಕರೆಬಸರ್ ಅವರಿಗೆ ಕಾರ್ಯನಿರ್ವಹಿಸಿರುವಂತಹ ಎಲ್ಲ ನಿರ್ದೇಶಕರು, ಕಲಾವಿದರು, ತಂತ್ರಜ್ಞರು. ಕಳೆದ 2 ವರ್ಷದ ಹಿಂದೆ ಆ ಸಾಧಕರ ಸಾಲಿಗೆ ಸೇರಿಕೊಂಡಂತವರು ಕಾವೇರಿ ಮಾತೆಯ ಮಡಿಲಿನಿಂದ ಬಂದಿರುವಂತಹ ಶಿಸ್ತಿನ ಸಿಪಾಯಿ ಶ್ರೀಯುತ ಅಡ್ಡಂಡ ಕಾರ್ಯಪ್ಪ ಅವರು. ಕಾರ್ಯಪ್ಪಸರನ್ನ ರಂಗಾಯಣ ನಿರ್ದೇಶಕರಾಗಿ ನೇಮಕ ಮಾಡಿದ ಮೇಲೆ ಕನಸುಗಳ ಮೂಟೆಯನ್ನ ಹೊತ್ತುಕೊಂಡು ರಂಗಾಯಣಕ್ಕೆ ಅವರು ಪಾದಾರ್ಪಣೆ ಮಾಡಿದರು. ಇನ್ನೇನು ಭರದಿಂದ ಕೆಲಸ ಶುರು ಮಾಡಬೇಕು ಅನ್ನೋಷ್ಟರಲ್ಲಿ ಕೋವಿಡ್ ಅವರಿಗೆ ತಾತ್ಕಾಲಿಕವಾಗಿ ತಡೆಯನ್ನ ಉಂಟು ಮಾಡಿತು. ಕೋವಿಡ್ ವಿಶ್ವಕ್ಕೆ ಒಂದು ಭಯಾನಕ ವಾತಾವರಣವನ್ನ ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ ಕೋವಿಡ್ ಅನ್ನ ಎದುರಿಸಿ ಅದಕ್ಕೆ ಎದುರುಗದೆ ನಿರಾಶರಾಗದೆ ಜಗ್ಗದೆ ಅವರು ಕೋವಿಡ್ ಮಾರ್ಗಸೂಚಿಗಳನ್ನ ಅನುಸರಿಸಿಯೇ ಹಲವಾರು ಕಾರ್ಯಕ್ರಮಗಳನ್ನ ಈ ಒಂದು ವರ್ಷದ ಅವಧಿಯಲ್ಲಿ ಮಾಡಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳ ಅವಲೋಕನವೇ ಈ ಒಂದು ಫ್ಲವರಂಗ 2021. ಇವತ್ತಿನ ಕಾರ್ಯಕ್ರಮಕ್ಕೆ
ಅಧ್ಯಕ್ಷತೆಯನ್ನ ವಹಿಸಬೇಕು ಅಂತ ಹೇಳಿ ಸದಾ ಜನರ ನೋವುಗಳನ್ನ ಕಷ್ಟಗಳನ್ನ ಆಲಿಸುತ್ತಾ ಅದಕ್ಕೆ ಪರಿಹಾರವನ್ನ ಹುಡುಕಿ ಅವರಿಗೆ ಸಹಾಯ ಹಗಲಿರುಳು ಮಾಡ್ತಾ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರುವಂತಹ ಶ್ರೀಯುತ ಎಲ್ ನಾಗೇಂದ್ರ ಸರ್ ಅವರನ್ನು ನಾವು ಕೇಳ್ಕೊಂಡಾಗ ಅವರು ಬಹಳ ಪ್ರೀತಿಯಿಂದ ಇಲ್ಲಿ ಬಂದಿದ್ದಾರೆ. ಅವರನ್ನ ನಾನು ಹೃದಯಪೂರ್ವಕವಾಗಿ ಕೂಲಿಗರು ಮರಸೋದು ನಾನು ಯಾವುದನ್ನು ನಂಬಿಕೊಂಡು ಇಲ್ಲಿಗೆ ಬಂದೆ. ನಾನು ಪ್ರಾರಂಭದ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳಿದ್ದೆ, ಕಾವೇರಿ ತಾಯಿ ಮಡಿಲಿಗೆ ಚಾಮುಂಡೇಶ್ವರಿ ಮಡಿಲಿಗೆ ಬಂದಿದೆ ಎರಡು ದೇವಿ ಸ್ವರೂಪಗಳು. ಬದಲಾಗ ನನಗೆ ಅನಿಸಿದ್ದು ಕೊಡಲಿಗೆ ನಾನು ಪದ್ಧತಿ ಇದೆ, ಕೊಡಲಿಗೆ ಜನ ಹೇಳಿದ್ರು ಅಂದ್ರೆ ಮಸಾಲೆ ಕೆಲಸ ಮಾಡಬೇಡಪ್ಪ, ಎದುರು ಜನಕ್ಕೆಲ್ಲ ಹೋಗಬೇಡ, ನಮ್ಮ ನಾಳೆ ಹೆಸರನ್ನು ಉಳಿಸಿ ಬಾ, ಫೀಲ್ಡ್ ಮಾಸ್ಟರ್ ಕಾರ್ಯಪ್ಪ ಜನತೆಗೆ ಬಾರು ತಮಾಷೆಯ ಮಾತ್ರ ರಂಗಾಯಣದಲ್ಲಿ ನಿರ್ದೇಶನ ಆಗಿ ಕೆಲಸ ಮಾಡುದು. ಇದು ಇಡೀ ಭಾರತದ ಕಟ್ಟಿದ ರಂಗಾಯಣ. ನನಗಿಂತ ಮೊದಲು 9 ನಿರ್ದೇಶಕರು ಇಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ. ಅವರೆಲ್ಲರ ಬಗ್ಗೆ ನನಗೆ ಬಹಳ ಗೌರವವಿದೆ. ಇಲ್ಲಿ ಹಿರಿಯ 32 ವರ್ಷಗಳಿಂದ ರಂಗಭೂಮಿಯಲ್ಲಿ ಇರುವಂತಹ ಕಲಾವಿದರು, ಅವರ ಜೊತೆಗೆ ಹಿರಿಯ ಕಲಾವಿದರು, ಒಂದು ಸ್ಕೂಲ್ ಇದೆ, ಒಂದು ಡಿಪ್ಲೊಮಾ ಕೋರ್ಸ್, ಆ ವಿದ್ಯಾರ್ಥಿಗಳು ಬರುವ ಪ್ರೇಕ್ಷಕರು ಮೈಸೂರಿನ ಪ್ರೇಕ್ಷಕರೆಂದರೆ ಸಾಮಾನ್ಯವೇ ಬುದ್ಧಿವಂತರು, ಕೆಲಿತರಂತವಲ್ಲ, ಪ್ರಶ್ನೆ ಮಾಡಬಲ್ಲವಂಥವ್ರು, ನೋಡಿ ನಲಿಯುವಂಥವ್ರು. ಇಂಥವರನ್ನೆಲ್ಲ ನಾವು ಕೂಡಿ ಕಲಿತು ನಲಿಯಕ್ಕೆ ಸಮಸ್ಯೆ ಮಾಡಲ್ಲ. ಮತ್ತೆ ಇಲ್ಲಿ ಸ್ವಾಗತಕ್ಕೆ ಹೆಸರಿಗೆ ನಾನು ಬಂದಿಲ್ಲ, ನಾನು ಇವರಿಗೆ ಒಂದು ನಾಟಕ ಒಂದು ನಿರ್ದೇಶನ ಮಾಡಿಲ್ಲ ಇಲ್ಲಿ ಬಂದರೆ. ಇದಕ್ಕೆ ಕಾರ್ಯಕ್ರಮ ಕೊಡಬೇಕು. ಒಂದೇ ಒಂದು ಡಿ ವಿ ಅವರ ಒಂದು ಮಾತು ನನಗೆ ಪ್ರತಿ ಸಲ ಹಿಂಗ್ ಮುಗಿಸ್ತಾರೆ. ಜಾನಪದಗಳು, ರಾಜ್ಯ ಸಾಮ್ರಾಜ್ಯಗಳು, ಗುರುಸ್ಥಾನಗಳು, ಧರ್ಮಗಳು, ಭಾಷೆ ವಿದ್ಯೆಗಳು ಕಾಣಿಸದೆ ಸಾಗಿಯು ಕಾಲ ಪ್ರವಾಹದಲ್ಲಿ ಮಾನವತೆ ನಿಂತಿರುವುದು ನಮ್ಮ ಮಾತು. ನನಗೆ ಎಲ್ಲ ಹೆಸರುಗಳಿಂತ ಮಾನವತೆ ಯಾರಿಗೆ ಕಷ್ಟ ಇದ್ದಕ್ಕೆ ನಾವು ಸ್ಮರಿಸಬೇಕು, ರಂಗಾಯಣ ಕಟ್ಟಿದ ಕನಸನ್ನು ಸಾಕಾರಗೊಳಿಸಬೇಕು ಅಂತ ದೃಢ ನಿಶ್ಚಯದಿಂದ ಹೇಳಿದ್ವಿ. ಇಲ್ಲಿ ಎರಡನೇ ವರ್ಷಕ್ಕೆ ನಾನು ಚಾರ್ಜ್ ತಗೊಂಡಿದ್ದು ಡಿಸೆಂಬರ್ 31ರಲ್ಲಿ ಇಲ್ಲಿ ಎಲ್ಲ ಕಾಲಗಳನ್ನು ಯೋಚನೆ ಜನ ನಾನು ಚಾರ್ಜ್ ತಗೊಂಡಿದ್ದೆ. ಕಳೆದ ವರ್ಷ ಕೋವಿಡ್ ಕಥೆಯಲ್ಲಿ ಬರಬೇಕು ಅಂತ ನಮ್ಮ ನಿರ್ಮಾಣ ಬಗ್ಗೆ ಹೇಳಿದಾಗೆ ಉತ್ಸಾಹದಿಂದ ಬಂದ್ವಿ. ಬಂದಾಗ ನನಗೆ ಎರಡು ವ್ಯಕ್ತಿಗಳು ನನ್ನನ್ನು ತೀವ್ರವಾಗಿ ಕಾಡಿದ್ರು, ಬಂದು ಡಾಕ್ಟರ್ ಬಿ ವಿ ಕಾರಂತ, ಇನ್ನೊಂದು ಡಾಕ್ಟರ್ ಎಸ್ ಎಲ್ ಭೈರಪ್ಪ. ಈ ವ್ಯಕ್ತಿಗಳು ನನ್ನನ್ನು ತೀವ್ರವಾಗಿ ಕಾಡಿದ್ರು. ಇಂಥ ಶ್ರೇಷ್ಠರು ಕಟ್ಟಿದ ಅಥವಾ ಇಂಥ ಶ್ರೇಷ್ಠರು ಇರುವ ಮೈಸೂರಿನಲ್ಲಿ ನಾನು ಹೇಗಿರಬೇಕು? ಅಷ್ಟೇ ವಿಪರೀತ ಬುದ್ಧಿವಂತನೂ ಅಲ್ಲ, ಅಂತ ಒಂದು ಮೇಧಾವಿಯೂ ಅಲ್ಲ. ಶ್ರೀಗರಿ ನಿಮ್ಮ ಮನದಾಳದ ಗರಿ.